ನಮಸ್ಕಾರ, ನಾನು ಡಾಕ್ಟರ್ ಅಸ್ಗರ್ ಬೇಗ್, CI, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ನಾನು ಈ ದಿನ ನಿಮ್ಮ ಮುಖಾಂತರ ಒಂದು ಮೆಸೇಜ್ ಕಳಿಸೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಡೆಂಗು ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ, ಮತ್ತು ಇತರ ಪ್ರದೇಶಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಅದು ಆ್ಯಕ್ಚುಲಿ ಡೆಂಗು ಏಡಿಸ್ ಈಜಿಪ್ಟಿ ಸೊಳ್ಳೆಯಿಂದ ಕಚ್ಚಿದ್ರೆ ಈ ಕಾಯಿಲೆ ಬರುತ್ತೆ. ಇದಕ್ಕೆ ಡೆಂಗು ವೈರಸ್ ಇಂದ ಈ ಕಾಯಿಲೆ ಹರಡುತ್ತೆ. ಈ ಕಾಯಿಲೆ ನಮ್ಮಲ್ಲಿ ಸುಮಾರು ನಾವು 205 ಟೆಸ್ಟ್ ಮಾಡಿಸಿದ್ದೀವಿ. ಯಾರ್ಯಾರು ಜ್ವರ ಯಾರು ಬಂದರೆ ಅವರಿಗೆ ಟೆಸ್ಟ್ ಮಾಡಿದ ಮೇಲೆ 6 ಜನಕ್ಕೆ ಡೆಂಗು ಪಾಸಿಟಿವ್ ಬಂದಿದೆ. ತದನಂತರ ನಾವು DPH ಲ್ಯಾಬ್, ಡಿಸ್ಟ್ರಿಕ್ಟ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ಗೆ ಕಳಿಸಿದ್ದೀವಿ. ಅಲ್ಲಿ ಸುಮಾರು 34 ಜನಕ್ಕೆ ರಕ್ತ ಪರೀಕ್ಷೆ ಮಾಡಲಾಗಿದೆ. ಅದರಲ್ಲಿ 9 ಜನಕ್ಕೆ ಕಾಯಿಲೆ ಕಂಡು ಬಂದಿದೆ. ಸೊ ಇದಕ್ಕೆ ತಕ್ಕ ಚಿಕಿತ್ಸೆ ಕೊಟ್ಟು ಅವ್ರಿಗೆ ಗುಣಮುಖರಾಗಿದ್ದಾರೆ ಕೆಲವರು. ಇನ್ನು 3 ಜನ ಚೆನ್ನಾಗಿದ್ದಾರೆ, ಅವ್ರಿಗೂ ಡಿಸ್ಚಾರ್ಜ್ ಮಾಡಿ OPD ಬೇಸಿಸ್ ಮೇಲೆ ಕೆಲವರು ಟ್ರೀಟ್ಮೆಂಟ್ ಕೊಡಲಾಗಿದೆ. ಯಾರೂ ತೀವ್ರತೆಯಿಂದ ಬಳಲ್ತಾ ಇಲ್ಲ. ಸೊ ಎಲ್ರಿಗೂ ಟ್ರೀಟ್ಮೆಂಟ್ ಆಗಿದೆ, ಯಾವುದೋ ಸೀರಿಯಸ್ನೆಸ್ ಕಂಡು ಬಂದಿಲ್ಲ. ಹಾಗೂ ನಮ್ಮ DHO, ನಾವು ಎಲ್ಲ ಅವರು ಕೋಆರ್ಡಿನೇಷನಿಂದ ಎಲ್ಲ ಕಡೆ ಆರೋಗ್ಯ ಶಿಕ್ಷಣ ಕೊಟ್ಟು, ಮತ್ತು ಎಲ್ಲೆಲ್ಲಿ ನೀರು ನಿಂತಿದೆ ಆ ನೀರನ್ನು ಚೆಲ್ಲಿಸಿ, ಮತ್ತು ಅದಕ್ಕೆ ಅಲ್ಲಿ ನೀರು ಕೊಡೆ ಏನಾದಿದ್ದರೆ ಅದನ್ನು ಮುಚ್ಚಿಬಿಟ್ಟು, ಮತ್ತು ಏನಾದರೂ ಟೈರ್ಗಳಿದ್ದರೆ ಟೈರ್ ಎಲ್ಲ ಉಲ್ಟಾ ಮಾಡಿಬಿಟ್ಟು ಆ ನೀರು ಚೆಲ್ಲಿಬಿಟ್ಟು ಆ ಟೈರ್ಗೆ ಡಿಸ್ಪೋಸ್ ಮಾಡೋಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಜನರಲ್ಲಿ ಒಂದು ಆರೋಗ್ಯ ಶಿಕ್ಷಣ ಕೊಟ್ಟು ಇದ್ರ ಬಗ್ಗೆ ಗಾಬರಿ ಆಗೋದು ಅವಶ್ಯಕತೆ ಇಲ್ಲ. ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಈ ಒಂದು ಕಾಯಿಲೆಯನ್ನು ಹೋಗಲಾಡಿಸ್ಬೋದು. ಸರ್, ಎಷ್ಟು ದಿನದಿಂದ ಈಚೆಗೆ ಈ ಪ್ರಕರಣಗಳು? ಈಗ ಇತ್ತೀಚೆಗೆ ಒಂದು 3-4 ದಿವಸದಿಂದ ಕಂಡು ಬಂದಿದೆ. ಸೊ ಅದಕ್ಕೆ ಮುಂಚೆ ಯಾವುದೋ ಪಾಸಿಟಿವ್, ಸ್ವಲ್ಪ ಮಳೆಗಳ ಜಾಸ್ತಿ ಆಗಿದೆ, ನೀರೆಲ್ಲ ನಿಂತಿದೆ. ಸೊ ಇದು ಡೇ ಬೈಟಿಂಗ್ ಮಾಸ್ಕಿಟೋಸ್, ಇದು ಹಗಲಲ್ಲಿ ಕಚ್ಚು ಸೊಳ್ಳೆಗಳು. ಸೊ ಇದರಿಂದ ಈ ಡೆಂಗು ವೈರಾಣುಗಳು ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ಇದಕ್ಕೆ ನಾವು ಟ್ರೀಟ್ಮೆಂಟ್ ಏನಿಲ್ಲ, ಟ್ರೀಟ್ಮೆಂಟ್ ಒಂದು ಆ್ಯಂಟಿಬಯೋಟಿಕ್ಕು, ಫ್ಲೂಯಿಡ್ ಮ್ಯಾನೇಜ್ಮೆಂಟು, ಮತ್ತು ಪ್ಲೇಟ್ಲೆಟ್ಸ್ ಸ್ಟಿಮ್ಯುಲೇಟ್, ಅಂದರೆ ಈ ಫ್ರೂಟ್ಸ್ಗಳು, ಕಿವಿ ಫ್ರೂಟು, ದಾಳಿಂಬೆ ಇದೆಲ್ಲ ಕೊಟ್ಟು ಅದು ಒಂದು ಸ್ಟಿಮ್ಯುಲೇಟರ್ ಆಗುತ್ತೆ, ಪ್ಲೇಟ್ಲೆಟ್ ಸ್ಟಿಮ್ಯುಲೇಟರ್ ಅಂತ ಅದಕ್ಕೆ. ಮತ್ತು ಏನಾದರೂ ಸೆಕೆಂಡ್ರಿ ಇನ್ಫೆಕ್ಷನ್ಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಕೊಂಡು ಈ ಒಂದು ಕಾಯಿಲೆಯನ್ನು ಚಿಕಿತ್ಸೆ ಮಾಡ್ತಾರೆ. ಬೆಡ್ ರೆಸ್ಟ್ ಹೇಳೋದು ಅಥವಾ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್? ಯಾರಾದರೂ ಸೀರಿಯಸ್ ಇದ್ದರೆ, ಭಾಳ ಹೈಪೋವಾಲಿಮಾ, ಹೈಪೋಟೆನ್ಷನ್ ಇದ್ದರೆ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಚೆನ್ನಾಗಿರೋ ಪ್ಲೇಟ್ಲೆಟ್ಸ್ ನಾರ್ಮಲ್ ಇದ್ದರೆ, ಪಾಸಿಟಿವ್ ಬಂದು ಪ್ಲೇಟ್ಲೆಟ್ಸ್ ನಾರ್ಮಲ್ ಇರ್ತವೆ, ಅಂಥವ್ರಿಗೆಲ್ಲ ಇದು ಮಾಡ್ತೇವೆ, ಟ್ರೀಟ್ಮೆಂಟ್ ಅಡ್ಮಿಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ತೀವಿ. ಹಾಸ್ಪಿಟಲ್ ಎಷ್ಟು ಜನ ಅಡ್ಮಿಟ್ ಆಗಿದೆ? ಯಾವುದು ಅಡ್ಮಿಟ್ ಆಗಿದೆ? ಎಲ್ಲರಿಗೂ OPD ಬೇಸಿಸ್ ಮೇಲೆ ಟ್ರೀಟ್ಮೆಂಟ್.